ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಕ್ವಶನ್ ಪೇಪರನ್ನು ನಾನು ನಿಮಗೆ ಮೊದಲೇ ಪೋಸ್ಟ್ ಮಾಡಿದ್ದೆ. ಬರೀ ಕ್ವಶನ್ ಪೇಪರ್ ಇತ್ತು, ಭಾಳ ಕಮೆಂಟನ್ನು ಓದಿದ ನಂತರ ಅನಿಸಿತ್ತು ಸರ್ ನಮಗೆ ಭಾಳ ಉತ್ತರಗಳು ಬೇಕು ಅಂದಾಗ ಇವತ್ತು ಉತ್ತರಗಳನ್ನು ಹಾಕ್ತಾ ಇದ್ದೀನಿ. ಸೊ ಇನ್ನೊಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ, ಮತ್ತು ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ 70 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ವೀಡಿಯೋಗಳನ್ನು ಸಹಿತ ಹಾಕಿದ್ದೀನಿ. ಅವೆಲ್ಲರ ಲಿಂಕನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿದರೆ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ಗಳನ್ನು, ಕೀ ಆನ್ಸರ್ಸ್ಗಳನ್ನು ಮತ್ತು ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ನೋಡ್ಬೋದು. ನೀವೆಲ್ಲರೂ ಕೂಡ ವಿಡಿಯೋವನ್ನು ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ಲೈಕನ್ನು ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡದ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ನೋಡುವ, ಆಲ್ರೆಡಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಫಸ್ಟ್ ಮೇನ್ಸಲ್ಲಿ, ಅದರ ಉತ್ತರವನ್ನು ಕ್ರಮಾಕ್ಷರ ಸಹಿತನೇ ಬರೀಬೇಕು. ಮೊದಲ ಪ್ರಶ್ನೆ, ತ ವರ್ಗದ ಅನುನಾಸಿಕ ಅಕ್ಷರ ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ ಅದರಲ್ಲಿ, ಆಯ್ಕೆ ಬಿ, ನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, ಇನತನುಜ ಪದ ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. ಅದು ಡಿ, ಬಹುರ್ವೀಹಿ ಸಮಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 3, ಲೋಪಸಂಧಿಯ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಲೋಪಸಂಧಿ ಯಾವುದಪ್ಪ ಅಂದರೆ ಡಿ, ತಿಂಗಳಿನೂರು ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 4, ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ ಎ, ಓಡು ಅಂತಕ್ಕಂಥದ್ದು ಅಕರ್ಮಕ ಧಾತು ಆಗ್ತದೆ. ದ್ವಿರುಕ್ತಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಒಂದೇ ಪದ ಎರಡು ಸರ ಬರಬೇಕು, ಅಲ್ಲಿರ್ತಕ್ಕಂಥದ್ದು ಬಿ, ಸರಸರ ಅಂತಕ್ಕಂಥದ್ದು ದ್ವಿರುಕ್ತಿ. ಮುಂದಿನ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬಳಸಿದ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಅದು ಸಿ, ಉದ್ಧರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇಷ್ಟು 6 ಪ್ರಶ್ನೆಗಳು, ಬಹು ಆಯ್ಕೆಗಳಿತ್ತು. ಇನ್ನು ಮೇನ್ಸ್ 2ದಲ್ಲಿರ್ತಕ್ಕಂಥದ್ದು ಸಂಬಂಧೀಕರಣ ಮಾದರಿ ಪ್ರಶ್ನೆಗಳಿದ್ದಾವೆ. 4 ಪ್ರಶ್ನೆಗಳು, ತಲಾ 1ಕ್ಕೆ ಒಂದೊಂದು ಅಂಕ. 9ನೇ ಪ್ರಶ್ನೆ, ಮ್ಯಾಗ ಮೇಲೆ ಇಸವಾಸ ಅಂತ ಕೇಳಿದ್ದಾರೆ. ಗ್ರಾಂಥಿಕ ರೂಪ ಇತ್ತು, ಸರಿಯಾದ ಉತ್ತರ ಆಗ್ತದೆ ವಿಶ್ವಾಸ. ಪ್ರಶ್ನೆ 8, ತಪಸ್ವಿ ತವಸಿ ಕುಠಾರ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕೊಡಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಥಮ ಕೃತಕಾರಕ ಆದರೆ ತೃತೀಯ ಯಾವುದು ಅಂತ ಕೇಳಿದ್ದಾರೆ. ಸೊ ತೃತೀಯ ಅಂತಕ್ಕಂಥದ್ದು ಕರಣಾರ್ಥಕ ಅಂತಕ್ಕಂಥದ್ದು ಆಗ್ತದೆ. ಪ್ರಶ್ನೆ 10ಕ್ಕೆ ಹೋಗುವ, ಹವನು ಪದದ ಅರ್ಥ ಸಿದ್ಧತೆ ಆದರೆ ಕೈವಾರ ಅಂದರೆ ಡ್ಯಾಶ್ ಕೇಳಿದ್ದಾರೆ. ಕೈವಾರ ಅಂದರೆ ಹೊಗಳಿಕೆ ಅಂತ ಅರ್ಥ. ಎಸ್, ಇನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ 7 ಪ್ರಶ್ನೆಗಳಿದ್ದಾವೆ. ತಲಾ 1ಕ್ಕೆ ಒಂದಂಕ, ಪೂರ್ಣ ರೂಪದಲ್ಲಿ ಉತ್ತರಗಳನ್ನು ಬರೀಬೇಕು. ಪ್ರಶ್ನೆ 11, ಶಬರಿ ಯಾರಿಗಾಗಿ ಕಾದಿದ್ದಳು? ಉತ್ತರ, ಶಬರಿ ರಾಮನಿಗಾಗಿ ಕಾದಿದ್ದಳು. ಪ್ರಶ್ನೆ 12, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಉತ್ತರ, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿಯು ಹೂ, ಹಣ್ಣು, ಚಿಗುರು ಪತ್ರಗಳನ್ನು ಸಂಗ್ರಹಿಸಿದ್ದಳು. ಪ್ರಶ್ನೆ 13, ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಉತ್ತರ, ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. 14, ಲಂಡನ್ ನಗರದಲ್ಲಿ ಇಂಡಿಯಾ ಆಫೀಸು ಯಾವ ಓಣಿಯಲ್ಲಿದೆ? ಉತ್ತರ, ಲಂಡನ್ ನಗರದಲ್ಲಿ ಇಂಡಿಯಾ ಆಫೀಸು ಕಂಡು ಬರ್ತಕ್ಕಂಥ ಓಣಿ ಚೇರಿಂಗ್ ಕ್ರಾಸ್. 15, ಕವಿ ಯಾವುದನ್ನು ಕೆಡವುತ ಸೇತುವೆಯಾಗಬೇಕೆಂದು ಹೇಳಿದ್ದಾರೆ? ಉತ್ತರ, ಕವಿ ಮನುಷ್ಯರಲ್ಲಿರುವ ಜಾತಿ ಮತಗಳನ್ನು ಕೆಡವುತ ಸೇತುವೆಯಾಗಬೇಕೆಂದು ಹೇಳಿದ್ದಾರೆ. 16, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಉತ್ತರ, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಸಹದೇವರು. 17, ಪೇರಿಯಾರ ಅವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು? ಉತ್ತರ, ಎಸ್, ದ್ರಾವಿಡ ಕಳಗಂ ಅಂತಕ್ಕಂಥದ್ದು ಪೇರಿಯಾರ್ ಅವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರು. ಇನ್ನು ನೆಕ್ಸ್ಟ್ 10 ಕ್ವಶನ್ಸ್ಗಳು ಏನಾಗಿರ್ತಾವಪ್ಪ ಅಂದ್ರೆ 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕಗಳನ್ನು ಕೊಡ್ತಾರೆ. 18ನೇ ಪ್ರಶ್ನೆ, ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಉತ್ತರ, ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು, ತಾಯಿ ನಿನ್ನ ಪ್ರೀತಿ ಇಲ್ಲಿ, ನಿನ್ನ ಸುಖದಲ್ಲಿ ನಾವು ಸುಖಿಗಳಾಗಿದ್ದೇವೆ, ಕಾಡಿನಲ್ಲಿ ಆನಂದ ಕಾಣುವ ಪುಣ್ಯಕ್ಕೆ ಎಂದೆಂದಿಗೂ ನಿನಗೆ ನಾವು ಚಿರಋಣಿಗಳಾಗಿದ್ದೇವೆ, ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಕಾಣಲಿಲ್ಲ, ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ, ಇಂದು ನಾವು ಕಾಡು ಎಂಬುದನ್ನು ಮರೆತು ಮನೆಯೆಂದೇ ತಿಳಿದೆವು, ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ಎಂದೇ ತಿಳಿದೆವು ಎಂದು ಶಬರಿಗೆ ಹೇಳಿದರು. ಪ್ರಶ್ನೆ 19, ಊಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು? ಉತ್ತರ, ಊಲ್ವರ್ತ್ ಎಂಬುದು ಸ್ಟೇಷನರಿ ಅಂಗಡಿ, ಇದೊಂದು ಮಹಾಕೋಶದಂತಿದೆ, ಈ ಊಲ್ವರ್ತ್ ಅಂಗಡಿಯಲ್ಲಿ ಬೂಟು, ಕಾಲ್ಚೀಲು, ಚನ್ನ ಅಂದರೆ ಚಡ್ಡಿ, ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಇಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂ, ಯುದ್ಧ ಸಾಮಗ್ರಿ ಎಲ್ಲವೂ ಕೂಡ ಏನಾಗ್ತಾವಪ್ಪ ಅಂದರೆ ಊಲ್ವರ್ತ್ ಅಂಗಡಿಯಲ್ಲಿ ದೊರೀತಾವೆ.
ಪ್ರಶ್ನೆ 20 ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ಉತ್ತರ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆ 21 ವಿಶ್ವೇಶ್ವರಯ್ಯನವರು ಇಸಿ ಮತ್ತು ಮೂಸಿ ನದಿಗಳ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿದರು ಉತ್ತರ ಹೈದರಾಬಾದ್ ನಗರಕ್ಕೆ ಇಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು ಅದನ್ನು ತಡೆಯಲು ಎರಡೂ ನದಿಗಳಿಗೂ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು ಹೈದರಾಬಾದ್ ನಗರವನ್ನು ಭಾರತದ ಸಂಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿದರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಪ್ರಶ್ನೆ 22 ಹಲಗಲಿಯ ಬೇಡರು ದಂಗೆ ಏಳಲು ಕಾರಣಗಳು ಏನು ಕ್ರಿಸ್ತಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶ ಹೊರಡಿಸಿತು ಈ ಆದೇಶದ ಪ್ರಕಾರ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬಂದು ಜೋರ ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು ಇದನ್ನು ವಿರೋಧಿಸಿ ರಾಮ ಬಾಲ ಹನುಮ ಜಡಗ ಮೊದಲಾದ ಹಲಗಲಿ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎದ್ದರು 23 ಹಲಗಲಿ ಏಕೆ ಹಾಳಾಗಿ ಹೋಯಿತು ಉತ್ತರ ಬ್ರಿಟಿಷರ ದಂಡು ಹಲಗಲಿಗೆ ಮುತ್ತಿಗೆ ಹಾಕಿ ಬೇಡರನ್ನು ಬಗ್ಗುಬಡಿದು ಕೊಡಲಿ ಕುಡಗೋಲು ಕುಡ ಕಬ್ಬಿನ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ತಂಬಿಗೆ ಮಂಗಳಸೂತ್ರ ಬೀಸುವ ಕಲ್ಲು ಹೀಗೆ ಸಿಕ್ಕಿದ್ದೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಸುಟ್ಟು ಬೂದಿ ಮಾಡಿ ಗುರುತು ಉಳಿಯದಂತೆ ಮಾಡಿ ಹೋಗಿದ್ದರಿಂದ ಹಾಳಾಗಿ ಹೋಯಿತು 24 ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಎಸ್ ಅಂದವಾದ ಅಕ್ಷರ ಒಳ್ಳೆಯ ಬೆಳವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವವರೆಗೆ ಗಾಂಧೀಜಿಯವರಲ್ಲಿತ್ತು ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋನಿಸಿದಂತಿದ್ದ ಸುಂದರವಾದ ಬರವಣಿಗೆಯನ್ನು ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯೂ ತಿಳಿದುಕೊಳ್ಳಲಿ ಎಂಬುದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ 25 ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ರಾಜಕೀಯ ಸ್ವಾತಂತ್ರ್ಯ ಇರುವುದು ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ಸರ್ಕಾರ ಇರುವುದಾದರೂ ಜನರಿಗೆ ಜೀವನ ಸ್ವಾತಂತ್ರ್ಯ ಸಂತೋಷಾನ್ವೇಷಣೆಗಳನ್ನು ಒದಗಿಸಿಕೊಡುವ ಸಲುವಾಗಿ ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವನ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದ ತತ್ವವೇ ಸರಿ 26 ಯಾರ್ಯಾರಿಗೆ ವಸಂತ ಮುಖ ತೋರಲಿಲ್ಲ ಉತ್ತರ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ 27 ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಚ್ಚ ಹಸುರಾಗಿ ಮೈತುಂಬಿ ನಿಂತವೆ ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಪ್ರಕೃತಿಯ ಸೊಬಗನ್ನ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ ಇನ್ನು ಸಾಹಿತಿಗಳ ಸ್ಥಳಕಾಲ ಕೃತಿ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕು 28 ಪ್ರಶ್ನೆ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಉತ್ತರ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ 1936 ಆಗಸ್ಟ್ 3 ಉಡುಪಿಯಲ್ಲಿ ಜನಿಸಿದರು ವಿದ್ಯಾವಾಚಸ್ಪತಿ ಎಂಬುದು ಅವರ ಪಾಂಡಿತ್ಯಕ್ಕೆ ಸಂದ ಬಿರುದು ಇವರು ಕಾದಂಬರಿ ಭಗವಂತನ ನುಡಿ ಮುಗಿಲ ಮಾತು ಹೇಳದೇ ಉಳಿದದ್ದು ನೆನಪಾದಳು ಶಕುಂತಲೆ ಮತ್ತೆ ರಾಮನ ಕಥೆ ಮಹಾಶ್ವೇತೆ ಆವೆಯ ಮಣ್ಣಿನ ಆಟದ ಬಂಡಿ ಋತುಗಳ ಹೆಣಿಗೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗಳು ಸಿಕ್ಕಿವೆ ಅಖಿಲ ಭಾರತ ಸಂಸ್ಕೃತ ಸಮ್ಮೇಳನದ ಅಧ್ಯಕ್ಷರು ಸಹಿತ ಇವರು ಆಗಿದ್ದರು 29 ಪ್ರಶ್ನೆ ಇತ್ತು ಡಾಕ್ಟರ್ ಜಿಎಸ್ ವರುದ್ರಪ್ಪ ಪುತ್ರ ಜಿಎಸ್ ವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು ಕ್ರಿಸ್ತಶಕ 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪನವರು
ಸಾಮಗಾನ ಚಲುವು ಒಲುವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ 22 ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅಂತ ಇತ್ತು. ಇಷ್ಟು ಫಸ್ಟ್ ಪಾರ್ಟಲ್ಲಿ SSLC ಕನ್ನಡದ ಮಾಡೆಲ್ ಕ್ವಶನ್ ಪೇಪರ್ 2 ನಾನು ಈ ಉತ್ತರಗಳನ್ನು ಕೊಟ್ಟಿದ್ದೀನಿ. ಸೆಕೆಂಡ್ ಪಾರ್ಟನ್ನು ಬೇಗ ಬೇಗ ಕಮೆಂಟಲ್ಲಿ ತಾವಳ ಕೊಟ್ಟರೆ ಖಂಡಿತವಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ವಿಷಯದಲ್ಲಿ ಕ್ವಶನ್ ಪೇಪರ್ ಇದಾವೆ, ಕೀ ಆನ್ಸರ್ಸ್ ಇದಾವೆ, ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ. ಒಂದ್ಸಾರಿ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಹೋಗಿ ಚೆಕ್ ಮಾಡಿ 2-3 ಗಂಟೆ ಕುಂತು ನೋಡಿದರೆ ಖಂಡಿತವಾಗಿ ಟಾಪರ್ ಆಗಿ ನೀವುಗಳು ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.